ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಮಾಡಿ ತೋರಿಸ್ತಾ ಇರೋದು ರಾಗಿ ಗಂಜಿ. ಇದು ತುಂಬ ಒಳ್ಳೆಯದು ದೇಹಕ್ಕೆ, ಅದು ಈ ಉರಿ ಉರಿ ಬಿಸಿಲಲ್ಲಿ. ಇದನ್ನು ಒಂದು ಗ್ಲಾಸ್ ನೀವು ಕುಡಿದ್ಬಿಟ್ರೆ ಬ್ರೇಕ್ಫಾಸ್ಟ್ ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ, ಹಾಗೆ ತಂಪಾಗಿರುತ್ತೆ ದೇಹಕ್ಕೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಹಾಗೆ ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಫಸ್ಟು ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 3 ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಕುಡಿಯೋದ್ರ ಮೇಲೆ ಡಿಪೆಂಡು. ಸೊ ಇದಕ್ಕೆ ನೀವು ಆ ಕ್ವಾಂಟಿಟಿ ನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಆದಮೇಲೆ ಅದು ಕುದಿತಾ ಇರಲಿ. ಇಲ್ಲಿ ಒಂದು ಬೌಲ್ಗೆ ಒಂದು 4 ಟೇಬಲ್ಸ್ಪೂನ್ ಆಗೋ ಅಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸೈಡ್ಗೆ ಎತ್ತಿಡಿ. ಸೊ ಇದು ಆದಮೇಲೆ ಇಲ್ಲಿ ನಾವು ಇಟ್ಟಿರೋವಂಥ ನೀರು ತುಂಬ ಚೆನ್ನಾಗಿ ಕುದಿತಾ ಇದೆ. ಹಾಗೆ ನಾವೇನು ರಾಗಿ ಹಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ಒಂದು 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು, ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿಲ್ಲ ಆ ರೀತಿ ನಾನು ಅದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಕುದಿತಾ ಇರೋ ನೀರಿಗೆ ಇದನ್ನು ನಾವೇನು ರಾಗಿ ಹಿಟ್ಟನ್ನ 1/2 ಗ್ಲಾಸ್ ನೀರು ಹಾಕ್ಕೊಂಡು ಏನು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಕುದಿಯೋ ನೀರಿಗೆ. ಸೊ ಇದು ಕಲಸಿದ ಆದಮೇಲೆ ಒಂದು 5-8 ನಿಮಿಷ ಅಥವಾ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ರಾಗಿ ಎಷ್ಟು ಕುದಿಯುತ್ತೋ ಎಷ್ಟು ಬೇಯುತ್ತೋ ಅಷ್ಟು ಒಳ್ಳೆಯದು, ಇಲ್ಲ ಅಂತಂದರೆ ಹೊಟ್ಟೆ ಕೆಟ್ಟೋಗುತ್ತೆ. ಸೊ ಚೆನ್ನಾಗಿ ಇದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದೊಂದು 8-10 ನಿಮಿಷ ಬಾಯ್ಲ್ ಆದರೆ ಸಾಕು. ಇದು ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಇಷ್ಟಾದರೆ ಸಾಕಾಗುತ್ತೆ, ರಾಗಿ ಗಂಜಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ. ಸೊ ಇದನ್ನು ನಾವು ಚೆನ್ನಾಗಿ ಆರಕ್ಕೆ ಬಿಟ್ಬಿಡಬೇಕು. ಒಂದು 1/2 ಅವರ್ ನಾವು ಚೆನ್ನಾಗಿ ಆರಕ್ಕೆ ಬಿಟ್ಟರೆ ಇದು ಆರೋಗುತ್ತೆ. ಸೊ ಅದು ಆದಮೇಲೆ ಇದಕ್ಕೆ ನಾವು ಗಟ್ಟಿ ಮೊಸರು ಹಾಕೋಬೇಕಾಗುತ್ತೆ, ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ. ಸೊ ಇಷ್ಟಾದಮೇಲೆ ನಾನು ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಆಯಿತು. ಹಾಗೆ ಇದನ್ನು ಒಂದು 1/2 ಅವರು ನಾನು ಆರಿಸಿದ್ದೀನಿ ನೋಡಿ. ಇಲ್ಲಿ ಫುಲ್ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ಇವಾಗ ನಾನು 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಮಜ್ಜಿಗೆ ಮಾಡ್ಕೋಬೇಡಿ, ಗಟ್ಟಿ ಮೊಸರನ್ನೇ ಹಾಕಿ. ಮೊಸರು ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಹುಳಿ ಮೊಸರನ್ನು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ಮಾಮೂಲು ಮೊಸರನ್ನ ಹಾಕೋಬೋದು. ಸೊ ಮೊಸರು ಹಾಕ್ಕೊಂಡು ಆದಮೇಲೆ ಈ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಮತ್ತೆ ನೀರು ಆ್ಯಡ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಇಷ್ಟು ತೋರಿಸಿದ್ದೀನಲ್ಲ, ಇಷ್ಟು ತಿಕ್ಕಾದರೆ ಸಾಕು. ಬಟ್ ರಾಗಿ ಗಂಜಿ ಮೊಸರು ಸೇರ್ಸೋಕ್ಕಿಂತ ಮುಂಚೆ ರಾಗಿ ಗಂಜಿ ಕಂಪ್ಲೀಟಾಗಿ ತಣ್ಣಗಿರಬೇಕು. ತಣ್ಣಗಿದ್ದಾಗಲೇ ಇದಕ್ಕೆ ಮೊಸರನ್ನು ಸೇರಿಸ್ಬೇಕು. ಸೊ ಇದು ಆದಮೇಲೆ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಅದಕ್ಕೆ ಈರುಳ್ಳಿನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಸಿ ಈರುಳ್ಳಿ ಯಾರಿಗೆ ತಿನ್ನೋಕ್ಕೆ ರೂಢಿ ಇರುತ್ತೆ, ಯಾರಿಗೆ ತಿನ್ನೋಕ್ಕಾಗುತ್ತೋ ಅವ್ರು ಹಾಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಗೇನು ಕುಡಿಬೋದು ಬರೀ ಮೊಸರನ್ನ ಆ್ಯಡ್ ಮಾಡಿಕೊಂಡು. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.